ಹಿಂದೂ ದಿನಚರಿ ಪ್ರಕಾರ ಜ್ಯೇಷ್ಠ ತಿಂಗಳಲ್ಲಿ ಬರುವ ಈ ಹುಣ್ಣಿಮೆಯ ದಿನವನ್ನು ವಟ ಸಾವಿತ್ರಿ ಹಬ್ಬವೆಂದು ಆಚರಿಸಲಾಗುತ್ತದೆ ಈ ಹಬ್ಬದ ಪ್ರಾಮುಖ್ಯತೆಯು ಪ್ರಸ್ತುತ ವಿಜ್ಞಾನದ ಯುಗದಲ್ಲಿಯೂ ಉಳಿದಿದೆ ಈ ದಿನ ಬೆಳಿಗ್ಗೆಯಿಂದ ಸದಲ್ಗಾ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ವಟ ಸಾವಿತ್ರಿ ಪೂಜೆಯನ್ನು ಮಾಡಲು ಸ್ತ್ರೀಯರು ಹೊಸ ಸೀರೆ ಧರಿಸಿ ಮತ್ತು ಆಲದ ಮರವನ್ನು ಪೂಜಿಸಲು ವಿವಿಧ ಆಭರಣಗಳನ್ನು ಧರಿಸಿ ಏಳು ಜನ್ಮ ಇವನೇ ಪತಿ ಸಿಗಲಿ ನನ್ನ ಪತಿ ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲಿ ಎಂದು ಪ್ರಾರ್ಥಿಸುತ್ತಾರೆ ಯುವತಿ ಮತ್ತು ಮಹಿಳೆಯರು ಸೆಲ್ಫಿಗಳಲ್ಲಿ ಮಗ್ನರಾಗಿ ಟಿಕ್ ಟಾಕ್ ವಿಡಿಯೋಗಳನ್ನು ತಯಾರಿಸುತ್ತಿರುವುದು ಕಂಡುಬಂತು ಈ ಸಮಯದಲ್ಲಿ ಮಹಿಳೆಯರು ಪರಸ್ಪರ ಶುಭಾಶಯವನ್ನು ಕೋರಿದರು ಮತ್ತು ಆಲದ ಮರದ ಕೆಳಗೆ ಅರ್ಶಿನ ಕುಂಕುಮ ತುಂಬುವ ಹಚ್ಚಿ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡುತ್ತಾರೆ ಕೆಲವು ಸ್ಥಳಗಳಲ್ಲಿ ಆಲದ ಮರದ ಕೆಳಗೆ ಮಹಿಳೆಯರ ಗುಂಪು ನೋಡಲಾಯಿತು ಇದು ಎಲ್ಲೆಡೆ ಧಾರ್ಮಿಕ ವಾತಾರ ವಾತಾವರಣವನ್ನು ಸೃಷ್ಟಿಸಿತು